ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ, ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯೇತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಮಾಜ ಸೇವಕರು, ಜನಪರ ಹಿತ ಚಿಂತಕರು, VSSN ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು, ಮತ್ತೆ ಮುಂದೆ ಬರ್ತಕ್ಕಂತಹ ಪುರಸಭಾ ಚುನಾವಣೆಯ ವಾರ್ಡ್ ಸಂಖ್ಯೆ 23ರಿಂದ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಮಾನ್ಯ ಶ್ರೀ ಎಸ್ ಪ್ರಕಾಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ಪ್ರಕಾಶ್ ಅವರೇ ನಮಸ್ತೆ. ನಮಸ್ಕಾರ ಸರ್. ಮೊಟ್ಟ ಮೊದಲನೇದಾಗಿ ತಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ಸರ್, ನಾನು ಮೊದಲು VSSN ಸದಸ್ಯನಾಗಿ 5 ವರ್ಷಗಳ ಕಾಲ ಜನಸೇವೆಯನ್ನು ಮಾಡ್ಕೊಂಡು ಬಂದೆ. ಮತ್ತೆ ನಾನು 5 ವರ್ಷ ಮುಗಿದ ಮೇಲೆ ಪುನಃ ನನ್ನ ಜನ ಬಯಕೆ ಮಾಡಿ ಆಯ್ಕೆ ಮಾಡಿದರು. ನಾನು ಆ ಟೈಮ್ನಲ್ಲಿ ಆಯ್ಕೆಯಾಗಿ VSSN ಅಧ್ಯಕ್ಷನಾದೆ. ಅಧ್ಯಕ್ಷನಾಗಿ ಜನರಿಗೆ ಒಳ್ಳೆ ಕೆಲಸಗಳು ಮಾಡಿಕೊಟ್ಟೆ. ಒಳ್ಳೆ ನಮ್ಮ ಸೊಸೈಟಿನ ಅಭಿವೃದ್ಧಿ ಮಾಡಿದೆ. ಮತ್ತು ನಾನು ಇದ್ದಂಥ ಫೀಲ್ಡ್ನಲ್ಲಿ ನಮ್ಮ ರೈತರಿಗೆ 400,000,000 ರೂಪಾಯಿ ಸಾಲವನ್ನು ಬಿಡುಗಡೆ ಮಾಡಿಸ್ಕೊಟ್ಟೆ. ಮತ್ತು ನಾನು ನೆಕ್ಸ್ಟು ನನ್ನ ಅಧ್ಯಕ್ಷ ಮುಗಿದ ಮೇಲೆ ನಾನು ನಮ್ಮ ಜನಸೇವೆ ಮಾಡಿಕೊಂಡು ನಾನು ಬರ್ತಾಯಿದ್ದೇನೆ. ಪುನಃ ಇವಾಗ ನಾನು ನನ್ನ ಪುರಸಭೆಯ ವಾರ್ಡ್ ನಂಬರ್ 23ರಲ್ಲಿ ಸ್ಪರ್ಧಿಸೋದಕ್ಕೆ ಭಾಳ ಆಕಾಂಕ್ಷಿಯಾಗಿದ್ದೇನೆ. ಮುಂಚೆ ವಾರ್ಡ್ ನಂಬರ್ 23ರಲ್ಲಿ ನನ್ನ ಪತಿಯಾದ ರೂಪಾ ಪ್ರಕಾಶ್ ಅವರು ಆಯ್ಕೆಯಾಗಿದ್ದೆ. ಆಯ್ಕೆಯಾದ ಸಂದರ್ಭದಲ್ಲಿ 15 ವರ್ಷದಿಂದ ಕೆಲಸ ಕಾರ್ಯಗಳು ಆಗದ ರೀತಿಯಲ್ಲಿದ್ದಂಥ ಕೆಲಸ ಕಾರ್ಯಗಳನ್ನು ನಾನು ನನ್ನ ಪತ್ನಿ 5 ವರ್ಷಗಳ ಕಾಲ ಪುರಸಭೆಯ ಸದಸ್ಯರಾಗಿ ಹಾಗೂ ಉಪಾಧ್ಯಕ್ಷರಾಗಿದ್ದರು. ಆ ಟೈಮಲ್ಲಿ 5 ವರ್ಷ ಸದಸ್ಯರಾದಂಥ ಕಾಲದಲ್ಲಿ ನಾನು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಬಂದೆ. ಮತ್ತು ಇವಾಗ ಅದೇ ವಾರ್ಡಿಂದ ನಾನು ಸ್ಪರ್ಧಿಸೋದಕ್ಕೆ ಇಚ್ಛೆಪಟ್ಟು ಇವಾಗ ನಾನು ನಮ್ಮ ಪಕ್ಷದ ನಾಯಕರು ನನಗೆ ನೀನು ಒಳ್ಳೆಯ ಕಾರ್ಯಗಳು ಮಾಡ್ತಾಯಿದೀಯಾ, ನೀನು ಮುಂದೆ ಒಳ್ಳೆಯ ಕೆಲಸಗಳ ಕಾರ್ಯಗಳು ಮಾಡು ಅಂತ ಅಂದ್ಬಿಟ್ಟು ಹೇಳಿ ನನಗೆ ಈ ಸಲ ನನ್ನನ್ನು ಈ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ನನಗೆ ಜನ ಒಳ್ಳೆಯ ಬೆಂಬಲ ಕೊಡ್ತಾರೆ ಅಂದ್ಬಿಟ್ಟು ನಾನು ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೇನೆ. ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಎಂಟ್ರಿ ಕೊಟ್ಟಿದ್ದು ಪ್ರಕಾಶ್ ಅವರೇ? ಸರ್, ನಾನು 20 ವರ್ಷದಿಂದಲೂ ಜನಸೇವೆ ಮಾಡಿಕೊಂಡೇ ಬರ್ತಾ ಇದ್ದೇನೆ. ನಾನು
ಈ ರಾಜಕೀಯ ಬರೋದಕ್ಕಿಂತ ಮುಂಚೆ ನಾನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿದ್ದೆ. ಆ ನಂತರ ನಾನು VSSN ಡೈರೆಕ್ಟರ್ ಆದೆ. ನೆಕ್ಸ್ಟು ಇನ್ನೊಂದು ಬಾರಿ VSSN ಡೈರೆಕ್ಟರ್ ಆಗಿ ಅಧ್ಯಕ್ಷನಾದೆ. ಇವಾಗ ನಾನು ಈ ಚುನಾವಣೆ ಆದರ್ಶ ಗುರುಗಳು ಯಾರಂತ ಹೇಳಕ್ ಇಷ್ಟಪಡ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ? ನಮ್ಮ ಆದರ್ಶ ಗುರುಗಳು ನಮಗೆ ಕೆಬಿ ಚಂದ್ರಶೇಖರ್. ಕೆಬಿ ಚಂದ್ರಶೇಖರ್ ಮಾಜಿ ಶಾಸಕರು? ಮಾಜಿ ಶಾಸಕರು. ಓಕೆ ಪ್ರಕಾಶ್ ಅವರೇ, ಈ ಹಿಂದೆ ಉಪಾಧ್ಯಕ್ಷರು ಪುರಸಭೆ ಉಪಾಧ್ಯಕ್ಷರಾಗಿ ತಮ್ಮ ಮನೆಯವರಾದಂತಹ ಎಸ್ ರೂಪ ಅವರಿದ್ರು, ಹೌದಾ? ಆ ಒಂದು ಕಾಲಾವಧಿಯಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವೊಂದು ಮುಖ್ಯವಾದ ಅಭಿವೃದ್ಧಿಯ ಕಾರ್ಯಗಳು ಯಾವ್ಯಾವು? ಸರ್, ನಾನು ಬರೀ 3 ತಿಂಗಳ ಕಾಲ ಮಾತ್ರ ಉಪಾಧ್ಯಕ್ಷನಾಗಿದೆ. 3 ತಿಂಗಳ ಕಾಲದಲ್ಲಿ ಉಪಾಧ್ಯಕ್ಷರಾದಾಗ ನಮ್ಮ ಮೊದಲು ನಾನು ಕೆಲಸ ಮಾಡಿದ್ದು ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಡಬೇಕು, ಸ್ವಚ್ಛವಾಗಿ ಮಾಡಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶವಾಗಿತ್ತು. ನಾನು ಅದೊಂದು, ಮತ್ತು ರಸ್ತೆ ಅಭಿವೃದ್ಧಿ ಆಗಲಿ, ಮತ್ತು ಚರಂಡಿಗಳ ಇವೆಲ್ಲನೂ ನಾನು ಮುಂಚೆ ಮೊದಲು ನನ್ನ ಇದೇನೆ ಅದು ಆದ್ಯತೆ. ಈಗ ಮುಂದಿನ ಆಲೋಚನೆಗಳು ತಮ್ಮ ಕ್ಷೇತ್ರದ ಪ್ರತಿ ಈಗ ಆಯ್ಕೆ ಆದರೆ ತಾವು ಏನು ಮಾಡಬೇಕಂತ ಇದ್ದೀರಾ ಕ್ಷೇತ್ರದಲ್ಲಿ? ಸರ್, ಕ್ಷೇತ್ರನ ನಾನು ಒಳ್ಳೆಯ ಒಂದು IT ಕ್ಷೇತ್ರನಾಗಿ ಮಾಡಬೇಕು ಅಂತ ನನ್ನಲ್ಲಿ ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಇದೆ. ಓಕೆ ಓಕೆ, ಮೊದಲನೇ ಕಾರ್ಯ ಏನು ಮಾಡ್ತಾ ಏನು ಮಾಡಬೇಕಂತ ಇದ್ದೀರಾ? ಈಗ ಮೂಲಭೂತ ಸೌಕರ್ಯ ಏನಿದೆ? ಸರ್, ನಾನು ಮೊದಲು ನಮ್ಮ ಜನಗಳ ಹತ್ತಿರ ಹೋಗಿ ಜನಗಳು ಅವರು ಮುಂಚೆ ನೀವು ಈ ಕಾರ್ಯದಲ್ಲಿ ನೀವು ಮೊದಲು ಈ ಕಾರ್ಯ ಮಾಡಬೇಕು ಅಂದಾಗ ನಾನು ಅದಕ್ಕೆ ನಾನು ಸ್ಪರ್ಧಿಸ್ತೀನಿ ಸರ್. ಯಾವುದೇ ಒಂದು ಇದಾದರೂ. ಓಕೆ, ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ ಬಗ್ಗೆ ತಾವು ಹೇಳಿದ್ರಿ, ಶಾಲಾ ಮತ್ತು ಶಿಕ್ಷಣದ ಬಗ್ಗೆ ತಮ್ಮಲ್ಲಿರ್ತಕ್ಕಂಥ ಕಾಳಜಿ? ಸರ್, ನಾನು ಓದಬೇಕಾದ್ರೆ ಅವಾಗ ಈ ರೀತಿ ಹೈಟೆಕ್ ಆಗಿ ಶಾಲಾ ಇರಲಿಲ್ಲ. ಇವಾಗ ಅದೇ ರೀತಿ ಇವಾಗ ಹೈಟೆಕ್ ಆಗಿದೆ ಶಾಲೆ. ಯಾಕೆಂತಂದ್ರೆ ಅದು ಬೆಳೀತಾ ಬೆಳೀತಾ ಯಾವಾಗ್ಲೂ ಇದು ಹೈಟೆಕ್ ಆಗಿರ್ಬೇಕು. ಅದರಿಂದ ಅದು ನಾನು ಶಾಲೆ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇದೆ. ಮುಂದೆ ಭವಿಷ್ಯದಲ್ಲಿ ಅದಕ್ಕೆ ಏನಾದರೂ ಒಂದು ರೂಪ ಕೊಡೋದಕ್ಕೆ ಇಷ್ಟಪಡ್ತೀರಿ? ರೂಪ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ, ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಡ್ತೀರಿ. ಓಕೆ, ರಾಜಕೀಯ ಇಲ್ಲಿವರೆಗೂ ತಮಗೆ ಏನಂತ ಅರ್ಥ ಆಗಿದೆ? ಏನು ಆಕ್ಚುಲಿ ರಾಜಕೀಯ ಅಂದ್ರೆ ತಮ್ಮ ಒಂದು ವೈಯಕ್ತಿಕ ವಿಚಾರ? ಸರ್, ರಾಜಕೀಯ ಅಂತ ತಕ್ಷಣದಲ್ಲೇ ಎಲ್ಲ ಕೆಟ್ಟದಾಗೋದಿಲ್ಲ. ರಾಜಕೀಯ ನಾವು ಮಾಡೋದೇನಕ್ಕೆ ಅಂತ ಅಂದ್ರೆ ನಾವು ಜನಸೇವೆ ಮಾಡೋದಕ್ಕೆ ಮಾತ್ರ ರಾಜಕೀಯ ಬರಬೇಕು. ಮೇನ್ ಆಗಿ ಜನಸೇವೆ ಮಾಡಿಕೊಂಡು ಮತ್ತೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮಾತ್ರ ನಾವು ಮುಂದಾಳತ್ವ ವಹಿಸ್ಬೇಕು. ಓಕೆ ಪ್ರಕಾಶ್ ಅವರು, ತಾವೀಗ ಪ್ರಬಲವಾದ ಆಕಾಂಕ್ಷಿ ವಾರ್ಡ್ ಸಂಖ್ಯೆ 23ರಿಂದ, ಯಾವ ಆಧಾರದ ಮೇಲೆ ಪಕ್ಷದಲ್ಲಿ ತಾವು ಟಿಕೆಟ್ ಅನ್ನು ಸೆಳೆಯಕ್ಕೆ ಪ್ರಯತ್ನ ಪಡ್ತಿದ್ದೀರಿ? ಸರ್, ಪಕ್ಷದಲ್ಲಿ ನಾವು ಒಳ್ಳೆ ಚೆನ್ನಾಗಿ ಗುರುತಿಸ್ಕೊಂಡು ನಮ್ಮ ನಾಯಕರ ಹತ್ರ ನಾವು ಚೆನ್ನಾಗಿದ್ದೇವೆ. ಸಂಪೂರ್ಣ ಜನಬಲ ನಿಮ್ಮಲ್ಲಿ ಇದೆ? ಜನಬಲ ಇದೆ ನಮ್ಮಲ್ಲಿ, ಯಾವುದೇ ಪಕ್ಷದ ಬಗ್ಗೆ ಕಿತ್ತಾಟ ಯಾವುದೂ ಇಲ್ಲ ನಮ್ಮಲ್ಲಿ. ನಮ್ಮ ಸ್ನೇಹಿತರೆಲ್ಲ ಒಂದೇ ರೀತಿಯಲ್ಲಿ ಇದ್ದೇವೆ. ಆಧಾರದ ಮೇಲೆ ನಿಮಗೆ ಬೇಕಂತ ಬಿಟ್ಟು ಕೇಳ್ತಾ ಇದ್ದೀರಾ? ಓಕೆ, ಅಭಿವೃದ್ಧಿ ತಾವು ಮಾಡಿದೀರಾ, ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ, ಆ ಆಧಾರದ ಮೇಲೆ ತಾವು ನನಗೆ ಟಿಕೆಟ್ ಬೇಕು ಅನ್ನಕಂಥದ್ದು ಒಂದು ಮಾತು ಮುಂದಿಡ್ತಿದ್ದೀರಿ. ಓಕೆ, ಈಗ ದಿನಾಂಕ 29/5/2019 ನಡೆಯಲಿರುವ ಪುರಸಭೆ ಚುನಾವಣೆ ವಿಚಾರವಾಗಿ ನಿಮಗೆ ಟಿಕೆಟ್ ಸಿಕ್ಕಾಯ್ತು, ತಾವು ನಿಂತು ಆಯ್ತು, ಈಗ ಯಾವ ಆಧಾರದ ಮೇಲೆ ಮತದಾರ ಬಾಂಧವರಿಗೆ ತಮಗೆ ಮತ ಯಾಚನೆ, ಯಾವ ಆಧಾರದ ಮೇಲೆ ತಾವು ಮತ ಯಾಚಿಸ್ತಾ ಇದ್ದೀರಾ ಈಗ? ಸರ್, ನಾನು ನನ್ನ ಕೆಲಸ ಮಾಡಿದ್ದೀನಿ, ಒಳ್ಳೆ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೀನಿ ಅಂದ್ಬಿಟ್ಟು ನನ್ನ ಜನರನ್ನ ನನಗೆ ಮತ ಹಾಕಿ ಅಂತ ಕೇಳ್ಕೊತೀನಿ. ಓಕೆ, ಮತದಾರ ಬಾಂಧವರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಹೇಳೋದಾದ್ರೇನು ಕೇಳೋದಾದ್ರೇನು, ಈಗ ಟಿಕೆಟ್ ಸಿಕ್ಕಾಯ್ತು ನಿಮಗೆ, ತಾವು ಈಗ ಎದುರಿಸ್ತಾ ಇದ್ದೀರಾ ಚುನಾವಣೆ, ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ಮತದಾರ ಬಾಂಧವರಿಗೆ? ಮತ ಬಾಂಧವರಿಗೆ ನಾನು ನನ್ನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತೇನೆ. ನಿಮ್ಮಲ್ಲಿ ನಿಮಗೆ ಯಾವ್ದಾದ್ರು ತೊಂದರೆ ಇದ್ರೆ ಅದಕ್ಕೆ ನಾನು ಸ್ಪಂದಿಸಿ ನಾನು ನಿಮ್ಮನ್ನ ಒಳ್ಳೆಯ ರೀತಿಗೆ ನಾನು ತಗೊಂಡೋಗ್ತೇನೆ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಏನ ಯಾವ್ದಾದ್ರು ಕೆಲಸ ಆಗ್ಬೇಕು ಅಂತಂದ್ರೆ ನಿಮ್ಮನ್ನ ಕೇಳಿ ನಾನು ಮುಂದೆ ಕೆಲಸ ಮಾಡ್ತೇನೆ ಅಂತ ಒಂದು
ಏನು ವಿನಂತಿ ಏನಾದ್ರೂ ಮಾಡ್ಕೋತೀರಾ ಮತದಾರ ಬಂದವರಲ್ಲಿ? ಮತ ಬಾಂಧವ ಬಂದವರಲ್ಲಿ ದಯವಿಟ್ಟು ನನಗೆ ಈ ಸಲ ಮತ ಮಾಡಿ ನನ್ನನ್ನು ಗೆಲ್ಲಿಸಬೇಕು ಅಂದ್ಬಿಟ್ಟು ನಾನು ವಿನಂತಿ ಮಾಡ್ಕೋತೀನಿ. ಬಹಳ ಒಳ್ಳೆ ವಿಚಾರ. ಹಾಗೆ ಪ್ರಕಾಶ್ ಅವರೇ, ಕೊನೆಯದಾಗಿ ಮಾಜಿ ಶಾಸಕರಾದಂತಹ ಕೆ ವಿ ಚಂದ್ರಶೇಖರ್ ಅವರ ಪರವಾಗಿ ತಾವು ನಮ್ಮ ಒಂದು ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನಮ್ಮ ಕೆ ಬಿ ಚಂದ್ರಶೇಖರ್ ಅವರು ಒಳ್ಳೆ ನಾಯಕರು, ಮತ್ತೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಆ ಕ್ಷೇತ್ರದ ಜನ ಅವರಿಗೆ ಒಳ್ಳೆ ಗೌರವದಿಂದ ಅವ್ರನ್ನ ಚೆನ್ನಾಗಿ ಮುಟ್ತಾ ಇದ್ದಾರೆ. ಬಹಳ ಒಂದು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರ ಅನುಭವಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಕಾಶ್ ಅವರೇ, ತಮಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಮಾಜ ಸೇವಕರು ಜನಪರ ಹಿತ ಚಿಂತಕರು VSSN ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಮತ್ತು ಮುಂಬರ್ತಕ್ಕಂತಹ ಪುರಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದಿಂದ ವಾರ್ಡ್ ಸಂಖ್ಯೆ 23 ಪ್ರಬಲ ಆಕಾಂಕ್ಷಿಯಾದಂತಹ ಮಾನ್ಯ ಶ್ರೀ ಎಸ್ ಪ್ರಕಾಶ್ ರವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು, ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.